ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದಂತಹ ನಟ ದರ್ಶನ್ ಅವರು ಮತ್ತು ಇನ್ನಿತರೆ ಆರೋಪಿಗಳ ವಿರುದ್ಧ ಕೋರ್ಟ್ಗೆ ಪೊಲೀಸರು ಚಾರ್ಜ್ಶೀಟನ್ನು ಸಲ್ಲಿಸಿದ್ದಾರೆ. 24ನೇ ACMM ಕೋರ್ಟ್ಗೆ ಸುಮಾರು 3,991 ಪುಟಗಳ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳಿದೆಯಂತೆ, ಮತ್ತು FSLU CFSL ವರದಿಗಳು ಸುಮಾರು 8 ಇದೆಯಂತೆ, ಆಮೇಲೆ ಒಟ್ಟು 231 ಸಾಕ್ಷಿಗಳಿದೆಯಂತೆ. ಆಮೇಲೆ ಈ ಕೊಲೆ ಕೇಸ್ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಕಮಿಷನರ್ ಅವರು ಹೇಳ್ತಾ ಇದ್ರು CRPC 173(8) ಅಡಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಿರುವಂತಹದ್ದು. ಇನ್ನೊಂದಷ್ಟು ವರದಿಗಳಿದೆ, ಅದನ್ನು ಕೂಡ ನಿಧಾನವಾಗಿ ಹಂತ ಹಂತವಾಗಿ ಬಂದಮೇಲೆ ಸಬ್ಮಿಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಮತ್ತು ಈ ಚಾರ್ಜ್ಶೀಟಲ್ಲಿ ಏನಿದೆ ಅಂತ ಕೇಳಿದ್ರೆ 4,000 ಪುಟಗಳಿದೆ. ಸೊ ಇದನ್ನೆಲ್ಲ ಓದಬೇಕು ಅಂದರೆ ಅಬ್ಬಬ್ಬ ಅಂದರೂ 1 ವಾರ ಅಥವಾ 15 ದಿನ ಅಂತೂ ಹಿಡಿಯುತ್ತೆ ಲಾಯರ್ಸ್ಗಳಿಗೆ. ಆಮೇಲೆ ಈ ದೋಷಾರೋಪ ಪಟ್ಟಿಯಲ್ಲಿ ಇಷ್ಟು ದಿನ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿದರು, ಆ ಇನ್ವೆಸ್ಟಿಗೇಷನಲ್ಲಿ ಅವ್ರಿಗೇನು ಸಿಕ್ತು, ಇದನ್ನೆಲ್ಲ ಹಾಕಿರ್ತಾರೆ ಈ ದೋಷಾರೋಪ ಪಟ್ಟಿಯಲ್ಲಿ. ಸೊ ಇದನ್ನು ಈ ಆರೋಪಿಗಳ ಪರ ವಕೀಲರು ಇರ್ತಾರಲ್ಲ, ಇದು ವಿರುದ್ಧವಾಗಿ ಅವರು ವಾದ ಮಾಡ್ತಾ ಹೋಗ್ತಾರೆ. ಸೊ ಈ ವಾದ ಪ್ರತಿವಾದವನ್ನು ಆಲಿಸಿದಂತಹ ಜಡ್ಜು ಕೊನೆಯದಾಗಿ ಒಂದು ತೀರ್ಪನ್ನು ಕೊಡ್ತಾರೆ, ಏನಾಗಿರ್ಬೋದು ಏನು ಸರಿ ಅಂತ, ಅದು ಫೈನಲ್ ಆಗುತ್ತೆ. ಸೊ ಇವರು ಈಗ ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಒಂದೊಂದು ಆರೋಪಿಗಳ ಪಾತ್ರ ಏನು, ಯಾರು ಏನು ಮಾಡಿದರು, ಅವರ ದೃಷ್ಟಿಯಲ್ಲಿ ಏನು ಹಾಕಿದ್ದಾರೆ ಅನ್ನೋದನ್ನು ನಿಜವಾಗ್ಲೂ ಒಂದು ಕುತೂಹಲ ಮೂಡಿಸ್ತಾ ಇದೆ. ಅದು ತಿಳ್ಕೊಬೇಕು ಅಂದರೆ ಚಾರ್ಜ್ಶೀಟ್ ಸಿಗಬೇಕು. ಈಗ ಚಾರ್ಜ್ಶೀಟ್ ಹಾಕಾಯ್ತಲ್ಲ, ಇನ್ನು ಮುಂದೆ ದರ್ಶನ್ ಅವರು ಮತ್ತು ಇನ್ನಿತರೆ ಆರೋಪಿಗಳು ಎಲ್ಲರೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ. ಸೊ ಆ ಪ್ರಾಸೆಸ್ಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ಚಾರ್ಜ್ಶೀಟಲ್ಲಿ ಏನಿದೆ ಅನ್ನೋದು ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಏನು ನಂಬರ್ಸ್ಗಳನ್ನ ಕೊಟ್ಟಿದ್ರು, A1, A2, A3 ಅಂತ, ಅದು ಹಾಗೆ ಮುಂದುವರೆದಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಗೊತ್ತಾದಮೇಲೆ ಇನ್ನೊಂದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟಾದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.